ಸತತವಾಗಿ ಸುರಿದ ಮಳೆಯಿಂದ ಬೆಂಗಳೂರಿನ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಜಲಾವೃತವಾಗಿದೆ. ಜಲಾವೃತಗೊಂಡಿರೋ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಿಎಂ, ಮನೆಗೆ ನೀರು ನುಗ್ಗಿದ್ರೆ 10,000 ರೂಪಾಯಿ, ಪೂರ್ಣ ಪ್ರಮಾಣದಲ್ಲಿ ಹಾನಿಯಾಗಿದ್ರೆ 5,00,000 ಪರಿಹಾರ ನೀಡಲಾಗುತ್ತೆ. ಇವತ್ತೇ 10,000 ರೂಪಾಯಿ ಪೂರ್ಣ ಪ್ರಮಾಣದಲ್ಲಿ ಹಾನಿಗೊಳಗಾಗಿರೋ ಮನೆಗಳ ಮಾಲೀಕರಿಗೆ ಮೊದಲ ಕಂತಲ್ಲಿ 1,00,000 ರೂಪಾಯಿ ಪರಿಹಾರ ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಅಲ್ಲದೆ ಅತಿ ಹೆಚ್ಚು ಮಳೆಗೆ ಯಲಹಂಕ ಕೆರೆ ಕೋಡಿ ಒಡೆದಿದೆ. ಯಲಹಂಕ ಕೆರೆ ಕೋಡಿ ಒಡೆದು ಅಪಾರ್ಟ್ಮೆಂಟ್ ಜಲಾವೃತವಾಗಿದೆ. ಅಲ್ಲದೆ ಸುಮಾರು 300-400 ಮನೆಗಳಿಗೆ ನೀರು ನುಗ್ಗಿದೆ. ಅಪಾರ್ಟ್ಮೆಂಟ್ನಲ್ಲಿ 2-3 ಅಡಿ ನೀರು ನಿಂತಿದೆ. ಎಲ್ಲ ಮಾಹಿತಿಯನ್ನ ಅಧಿಕಾರಿಗಳಿಂದ ಪಡೆದಿದ್ದೇನೆ. ರಾಜಕಾಲುವೆ ಚಿಕ್ಕದಾಗಿದ್ದು ನೀರು ಹರಿದು ಹೋಗಿಲ್ಲ. ರಾಜಕಾಲುವೆ ಒತ್ತುವರಿಯಾಗಿದ್ರೆ ಕೂಡಲೇ ಕ್ರಮ ಕೈಗೊಳ್ಳಲಾಗುವುದು. ರಾಜಕಾಲುವೆ ಸಂಪೂರ್ಣ ದುರಸ್ತಿ ಮಾಡಲು ಸೂಚನೆ ನೀಡುತ್ತೇನೆ. ಕೂಡಲೇ ಕಾಲುವೆ ಅಗಲೀಕರಣ ಅಗತ್ಯವಿದೆ. ಕಾಮಗಾರಿಗೆ ಅಗತ್ಯ ಹಣಕಾಸು ನೆರವು ಒದಗಿಸುತ್ತೇವೆ ಅಂತ ಹೇಳಿದ್ದಾರೆ. ಮತ್ತು ಕೂಡಲೇ ಎಲ್ಲೆಲ್ಲಿ ಬಾಧಕ ಆಗಿದೆ, ಎಲ್ಲೆಲ್ಲಿ ನೀರು ಒಳಗಡೆ ಹೋಗಿದೆ, ಅಪಾಯಿಂಟ್ಮೆಂಟ್ ಇರ್ಬೋದು, ಇನ್ಸ್ಟಿಟ್ಯೂಷನ್ ಇರ್ಬೋದು, ಇಂಡಿವಿಜುವಲ್ ಮನೆಯಲ್ಲಿ ಇರ್ಬೋದು, ಅವುಗಳನ್ನು ಡೈವರ್ಷನ್ ಏನು ಬೇಕು ಅದಕ್ಕೆ ಕ್ರಮಗಳನ್ನು ಕೈಗೊಳ್ಳಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದೆವು. ಈ ಇನ್ಸ್ಟಿಟ್ಯೂಷನ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಇಲ್ಲಿ ಕೆಲವು ಲ್ಯಾಬಲ್ಲಿ ಹೋಗಿ ಸ್ಯಾಂಪಲ್ಸ್ ಎಲ್ಲ ನಷ್ಟ ಆಗಿದೆ, ನಾವು ದೊಡ್ಡ ಪ್ರಮಾಣದ ನಷ್ಟ. ನಾವು ಯಾರೂ ದೊಡ್ಡವರಲ್ಲ. ಇವತ್ತು ನಮ್ಮ ಸಮಾಜ ಮತ್ತು ಬದುಕು ಸೈಂಟಿಫಿಕ್ ರಿಸರ್ಚ್ನಿಂದನೇ ಬೆಳೆದಿರುವಂಥ ಇದು ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ದೊಡ್ಡ ವಿಚಾರ. ಆದ್ದರಿಂದ ಇದು ಯಾವುದೇ ಸಂದರ್ಭ ಇರ್ಬೋದು, ಯಾವುದೇ ಸ್ಥಿತಿಯಲ್ಲಿ ಇದಿರ್ಬೋದು, ಅದನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಕರ್ತವ್ಯ, ನಮ್ಮ ಹೊಣೆ. ಅದಕ್ಕೆ ವಿಶೇಷವಾದಂಥ ಕಾಳಜಿಯನ್ನು ತೆಗೆದುಕೊಂಡು ಯಾವುದೇ ರೀತಿಯ ಇಲ್ಲಿಯ ರಿಸರ್ಚ್ ಸಬ್ಸ್ಟೆನ್ಸಸ್ಗೆ, ಲೈಬ್ರರಿಗಳಿಗೆ ಮತ್ತು ಲ್ಯಾಬ್ಗಳಿಗೆ ತೊಂದರೆ ಆಗದಂತೆ ನಾವು ಕ್ರಮವನ್ನು ಜರುಗಿಸ್ತೇವೆ. ಮತ್ತು ಇನ್ಸ್ಟಿಟ್ಯೂಷನ್ನ ಕೋಆಪರೇಷನ್ ಕೂಡ ನಾನು ಕೇಳಿದ್ದೇನೆ. ಇನ್ನು ಮಳೆ ನಿಂತ ಕೂಡಲೇ ರಾಜಕಾಲುವೆ ಅಗಲೀಕರಣ ಮಾಡಲಾಗುತ್ತೆ. ಇಡೀ ಬೆಂಗಳೂರಿನಲ್ಲಿ ರಾಜಕಾಲುವೆ ಸಮಸ್ಯೆ ಇದೆ. ಹೈವೇ ಕೆಳಗೆ ಡ್ರೈನೇಜ್ ಕಂಟಿನ್ಯೂ ಮಾಡಲು ಕ್ರಮ ವಹಿಸಲಾಗುವುದು. ನೀರು ನುಗ್ಗಿದ ಮನೆಗಳಿಗೆ 10,000 ರೂಪಾಯಿ ಪರಿಹಾರ, ಹೆಚ್ಚಿನ ಹಾನಿಯಾಗಿದ್ರೆ 1,00,000 ಪರಿಹಾರ ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ.